ಅಸ್ಸಲಾಮು ಅಲೈಕುಮ್ ಎಲ್ಲರಿಗೂ ನಮಸ್ಕಾರ. ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವಾಗ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ಇದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋದ್ನಿ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ ಆ ಒಂದು ವೀಡಿಯೋನ ಕಮೆಂಟ್ ಸೆಕ್ಷನಲ್ಲಿ ಇದ್ದೀನಿ. ಯಾರಿಗೆಲ್ಲ ಆನ್ಸರ್ ಮಾಡಿಲ್ಲ ಅವರ ಒಂದು ಕಮೆಂಟ್ಸಿಗೆ ರಿಪ್ಲೈ ಮಾಡುವಂತಹ ಒಂದು ಟೈಮ್ ಇದು, ಓಕೆನಾ? ಸೊ ಫಸ್ಟಿಗೆ ನೋಡೋಣ. ಶಿಲ್ಪಾ ಅವರು ಹೇಳಿದ್ದಾರೆ, ಲಾಸ್ಟ್ ವೀಡಿಯೋದಲ್ಲಿ ಇಂಪ್ಲಾಂಟೇಷನ್ ಆಗೋ ಟೈಮಲ್ಲಿ ಯೂಟ್ರಸ್ ಕೋಲ್ಡ್ ಹೀಟ್ ಯೂಟ್ರಸ್ ಇರುತ್ತೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಯಾವ್ಯಾವ ಥರ ಫುಡ್ನ ತೊಗೋಬೇಕು ಹೇಳಿ ಮೇಡಮ್ ಅಂತ. ಓಕೆ ಡಿಯರ್, ನಿಮ್ಮ ಈ ಕ್ವೆಶನ್ನ ನಾನು ವಿಡಿಯೋ ಮುಖಾಂತರನೇ ಆನ್ಸರ್ ಮಾಡಿದ್ದೀನಿ. ಇವತ್ತು ಅಪ್ಲೋಡ್ ಮಾಡಿರುವಂತಹ ಒಂದು ಯಾವ್ಯಾವ ಆಹಾರನ ಸೇವಿಸಬೇಕು ಅಂತ ವಿಡಿಯೋನ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಓಕೆನಾ? ಓಕೆ, ಸೊ ಪೂಜಾ ಅವರು ಹೇಳಿದ್ದಾರೆ, ಹೆಲೋ ಮ್ಯಾಮ್, ಲೆಗ್ ಅಪ್ ದಿ ವಾಲ್ ಪೊಸಿಷನ್ನ ಇಂಟರ್ ಕೋರ್ಸ್ ಮಾಡಿದಾಗ ಮಾತ್ರ ಮಾಡಬೇಕಾ ಹೇಳಿ ಪ್ಲೀಸ್ ಅಂತ ಹೇಳಿದ್ದಾರೆ. ಡಿಯರ್, ಲೆಗ್ ಅಪ್ ದಿ ವಾಲ್ ಪೊಸಿಷನ್ನ ನೀವು ಈ ಒಂದು ರಿಲೇಷನ್ ಅಂದರೆ ಇಂಟರ್ ಕೋರ್ಸ್ ಮಾಡುವಾಗ್ಲೂ ಮಾಡಬೇಕು, ಆದಮೇಲೂ ನಿಮ್ಮ ಪಾರ್ಟ್ನರ್ ಹೋದಾಗ ನೀವು ಅದೇ ಒಂದು ಪೊಸಿಷನ್ನಲ್ಲಿ ಮಿನಿಮಮ್ 15-20 minutes ಬೆಡ್ಡಲ್ಲೇ ಲೆಗ್ ಅಪ್ ದಿ ವಾಲ್ ಪೊಸಿಷನಲ್ಲೇ ಇರಬೇಕು. ಇನ್ ಕೇಸ್ ನಿಮಗೇನಾದರೂ ಕಾಲು ನೋವಾಗ್ತಿದ್ರೆ ಯಾವುದಾದ್ರೂ ಚೇರ್ ಅಥವಾ ಯಾವುದಾದ್ರೂ ವಸ್ತುವಿನ ಅಥವಾ ನಿಮ್ಮ ಪಾರ್ಟ್ನರ್ನ ಸಹಾಯದಿಂದ ಮಿನಿಮಮ್ 15 minutes ಅದೇ ಪೊಸಿಷನಲ್ಲಿ ಇದ್ದರೆ ನಿಮಗೆ ಕನ್ಸೀವ್ ಆಗೋ ಚಾನ್ಸಸ್ ಡಬಲ್ ಆಗುತ್ತೆ, ಓಕೆನಾ? ಸೊ ರಾಣಿಯವರು ಹೇಳ್ತಾ ಇದ್ದಾರೆ, ಸಿಸ್ ಕ್ರ್ಯಾಂಪ್ಸ್ ಕೂಡ ಬರೋದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಆಗಿರುತ್ತಾ? 18 days ಬರೋ ಕ್ರ್ಯಾಂಪ್ಸ್ ನನಗೆ 24-day cycle, ಸಿಸ್ ಪೀರಿಯಡ್ ಆಗೋ ಮುಂಚೆಯೇ ಯಾಕೆ ಕ್ರ್ಯಾಂಪ್ಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಡಿಯರ್, ಪೀರಿಯಡ್ ಆಗೋ ಮುಂಚೆಯೇ ಕ್ರ್ಯಾಂಪ್ಸ್ ಯಾಕೆ ಬರುತ್ತೆ ಅಂದರೆ ನಿಮಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ಲಿ ಆಗಿದ್ದರೆ ಸಹ ಈ ಥರ ಕ್ರ್ಯಾಂಪ್ಸ್ ಬರುತ್ತೆ, ಅದರ್ವೈಸ್ ನಿಮಗೆ ಪೀರಿಯಡ್ ಬರಲಿಕ್ಕೆ ಕೂಡ ಕ್ರ್ಯಾಂಪ್ಸ್ ಬರುತ್ತೆ. ಅದಕ್ಕೆ ಹೇಳೋದು ಪೀರಿಯಡ್ ಮಿಸ್ ಆದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಟೆಸ್ಟ್ ಮಾಡಿದಾಗ ಇನ್ ಕೇಸ್ ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ವಾ ಅಂತ. ಸೊ ವೇಟ್ ಮಾಡಿ, ಓಕೆನಾ? ಸೊ ಝೈನ್ ಸ್ಯಾಮ್ ಅವರು ಹೇಳ್ತಾ ಇದ್ದಾರೆ, ಮ್ಯಾಮ್, ನಾನು ಇವತ್ತು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿದಾಗ ಒಂದು ಡಾರ್ಕ್ ಲೈನ್ ಇನ್ನೊಂದು ತುಂಬಾ ಲೈಟ್ ಲೈನ್ ಬಂತು, ಏನು ಮಾಡಬೇಕು ಮ್ಯಾಮ್, ನಾವು ಯಾವ ರೆಮಿಡಿ ತೊಗೋಬೇಕು ಹೇಳಿ ಮೇಡಮ್ ಪ್ಲೀಸ್. ಡಿಯರ್, ನಾನು ಎಷ್ಟೋ ವಿಡಿಯೋಸಲ್ಲಿ ಹೇಳಿದ್ದೀನಿ, ಒಂದು ಲೈನ್ ಲೈಟ್ ಬಂದರೆ ನಿಮ್ಮ ಬಾಡಿನಲ್ಲಿ HCG ಹಾರ್ಮೋನ್ ಕಡಿಮೆ ಪ್ರಮಾಣದಲ್ಲಿ ಇರುವ ಕಾರಣದಿಂದ ನಿಮಗೆ ಲೈಟ್ ಲೈನ್ ಬರುತ್ತೆ. ಸೊ ಡೋಂಟ್ ವರಿ, ನೀವು ಬೇಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ನಿಮ್ಮ ಒಂದು ಪೀರಿಯಡ್ ಮಿಸ್ ಆಗಿ 2-4 days ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಕೆಲವು ಜನರಿಗೆ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಆಗಿದ್ದರೂ ಸಹ ಇಲ್ಲಿ ನೆಗೆಟಿವ್ ರಿಸಲ್ಟ್ ಶೋ ಮಾಡುತ್ತೆ. ಇನ್ ಕೇಸ್ ಇನ್ನೊಂದು ಸ್ವಲ್ಪ ಜನರಿಗೆ ಲೈಟಾಗಿ ಲೈನ್ ಬರುತ್ತೆ. ಸೊ ಎರಡೂ ಒಂದು ಸಿಚುವೇಷನಲ್ಲಿ ಕೂಡ ಹೇಳಲಿಕ್ಕೆ ಆಗಲ್ಲ ಇದು ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ. ಸೊ ಸ್ವಲ್ಪ ದಿನ ವೇಟ್ ಮಾಡಿ, ಒಂದು 10 days ಪೀರಿಯಡ್ ಮಿಸ್ ಆಗಿ 10-12 days ತನಕ ವೇಟ್ ಮಾಡಿ, ಮಿನಿಮಮ್ 2 weeks ವೇಟ್ ಮಾಡಿ, ಆಮೇಲೆ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಇನ್ನೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ ನೀವು ಒಂದು BHCG ಬ್ಲಡ್ ಟೆಸ್ಟ್ನ ಮಾಡಿ ಅದರಲ್ಲಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಸೊ ಈ ರಿಲೇಷನ್ಶಿಪ್ ಇಡಬೇಡಿ, ಹಾಗೆ ಹೇರ್ ವಾಶ್ ಕೂಡ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಸೊ ಯಾವಾಗ ಕ್ಲಿಯರ್ ಆಗುತ್ತೋ ನಿಮಗೆ ಇದರ ನೆಗೆಟಿವ್ ಇದರ ಪಾಸಿಟಿವ್ ನಿಮಗೆ ಯಾವಾಗ ಕನ್ಫರ್ಮ್ ಆಗುತ್ತೋ ಆವಾಗಲೇ ನೀವು ಮುಂದಿನ ಸ್ಟೆಪ್ಸ್ನ ತೊಗೋಬೇಕಾಗುತ್ತೆ, ಓಕೆನಾ? ಸೊ ಶಿಲ್ಪಾ ಅವರು ಹೇಳಿದ್ದಾರೆ, ಲೆಗ್ ಅಪ್ ದಿ ವಾಲ್ ಟಿಪ್ಸ್ ಮಾಡ್ತಿದ್ದೀನಿ ಮೇಡಮ್, ಮದುವೆಗೆ ನನಗೆ ತುಂಬ ಚಳಿ, ಬೇಗ ಯೂರಿನ್ಗೆ ಹೋಗಬೇಕು ಅನಿಸುತ್ತೆ ಮೇಡಮ್, ಯಾಕೆ ಹೇಳಿ ಪ್ಲೀಸ್ ಅಂತ. ಡಿಯರ್, ಇದು ನಿಮಗೆ ಮೇ ಬಿ ನಿಮ್ಮ ಯಾವುದಾದ್ರೂ ಇನ್ಫೆಕ್ಷನ್ ಆಗಿದ್ರು ಕೂಡ, ನಿಮಗೆ ಯೂರಿನ್ ಇನ್ಫೆಕ್ಷನ್ ಆದರೂ ಕೂಡ ನಿಮಗೆ ಚಳಿಯಾಗುವಂಥ ಸಿಮ್ಟಮ್ಸ್ ಕಂಡು ಬರುತ್ತೆ. ಸೊ ಎಲ್ಲಕ್ಕೂ ನಾನೇ ಹೇಳೋಕ್ಕಾಗಲ್ಲ, ಸೊ ನೀವು ಬೆಟರ್ ಟು ಕನ್ಸಲ್ಟ್ ಡಾಕ್ಟರ್, ಓಕೆನಾ? ಸೊ ಕಾವ್ಯ ಅವರು ಹೇಳಿದ್ದಾರೆ, ಮ್ಯಾಮ್, ಟ್ಯಾಬ್ಲೆಟ್ ತೊಗೊಂಡ್ರೆ ಅಷ್ಟೇ ಪೀರಿಯಡ್ ಆಗುತ್ತೆ, ಪ್ಲೀಸ್ ಸಲ್ಯೂಷನ್ನ ಹೇಳಿ ಅಂತ. ಡಿಯರ್, ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೋ ಜನ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗ್ತಾಯಿದ್ರು, ಅವರಿಗೆ ಸೀಡ್ ಸೈಕ್ಲಿಂಗ್ ಮಾಡಿದ್ಮೇಲೆ ವಿದೌಟ್ ಟ್ಯಾಬ್ಲೆಟ್ಸ್ ಅವರು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂದ್ರೂ ಅವರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಿದ್ದಾರೆ ಅಂತ ಅವರ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ನ ನೀಡಿದ್ದಾರೆ. ನಾನು ಆದಷ್ಟು ಕಮ್ಯುನಿಟಿ ಟ್ಯಾಬಲ್ ಹಾಕ್ತಿರ್ತೀನಿ ನಿಮ್ಮ ತನಕ ರೀಚ್ ಆಗಲಿ ಅಂತ. ಸೊ ನಾನು ಒಂದೇ ಹೇಳೋದು, ಸೀಡ್ ಸೈಕ್ಲಿಂಗ್ ಮಾಡಿ, ಪ್ರಾಣಾಯಾಮ ಮಾಡಿ, ಅದರ್ವೈಸ್ ಚಕ್ಕೆ ಕಲೌಂಜಿ ಪೌಡರ್ನ ಸೇವನೆ ಮಾಡಿ, ಓಕೆನಾ? ಸೊ ಅಶ್ವ ಅವರು ಹೇಳ್ತಾ ಇದ್ದಾರೆ, ಮೇಡಮ್, ಇನ್ನೂ ಬೇರೆ ಬೇರೆ ಟಿಪ್ಸ್ ಇಲ್ಲವಾ ಪ್ಲೀಸ್? ಇನ್ಸ್ಟು ಹಿಟ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಈ ಇನ್ಸ್ಟು ಟಿಪ್ಸ್ ಹೇಳಿ ಪ್ಲೀಸ್. ಇನ್ನಷ್ಟು ಅನಿಸುತ್ತೆ ನನ್ನ ಪ್ರಕಾರ, ಇನ್ನಷ್ಟು ಹೀಟ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇನ್ನಷ್ಟು ಟಿಪ್ಸ್ ಹೇಳಿ ಅಂತ ಕೇಳಿದ್ದಾರೆ. ಡಿಯರ್, ಇದು ಗೋನ್ ಕತೀರ ತುಂಬಾ ಒಳ್ಳೆ ರೀತಿ ನಿಮಗೆ ನಿಮ್ಮ ಬಾಡಿನಲ್ಲಿರುವಂಥ ಹೀಟನ್ನ ತೆಗೆದುಹಾಕಿದ್ರ ಜೊತೆ ಜೊತೆಗೆ ನೀವು ಕನ್ಸೀವ್ ಆಗೋ ಚಾನ್ಸಸ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ನೀವು ಚಿಯಾ ಸೀಡ್ಸ್ನ ಕೂಡ ನೀವು ಸೇವನೆ ಮಾಡ್ಬೋದು. ಜಾಸ್ತಿ ನೀರನ್ನು ಸೇವಿಸಿ,
ಓಕೆನಾ, ಇದೆಲ್ಲ ತುಂಬ ಹೀಟ್ನ ರೆಡ್ಯೂಸ್ ಮಾಡೋಕ್ಕೆ ಇರುವಂತಹ ಹೋಮ್ ರೆಮಿಡೀಸ್. ಓಕೆನಾ, ಸೊ ಮೊಹಮ್ಮದ್ ಅನೀಸ್ ಅವರು ಹೇಳ್ತಾ ಇದ್ದಾರೆ, ಮ್ಯಾಮ್ ಪ್ಲೀಸ್ ಮೆಸೇಜ್ ರಿಪ್ಲೈ ಅಂತ. ಪವಿತ್ರ ಅವರು ಹೇಳ್ತಿದ್ದಾರೆ, ಹಾಯ್ ಅಕ್ಕ, ಐ ಆಮ್ ಸೋ ಹ್ಯಾಪಿ ಅಕ್ಕ, ಪೀರಿಯಡ್ ಮಿಸ್ ಆಗಿ ಇವತ್ತಿಗೆ 6 ಡೇಸ್ ಚೆಕ್ ಮಾಡಿದೆ, 2 ಲೈನ್ ಬಂದಿದೆ, ಡಾಕ್ಟರ್ ಹತ್ರ ಯಾವಾಗ ಹೋಗಲಿ, ಯಾವಾಗ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೋ ಅವತ್ತೇ ನೀವು ಹೋಗಬೇಕಾಗುತ್ತೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಎನಿವೇ ಕಂಗ್ರ್ಯಾಚುಲೇಷನ್. ಬ್ರೈಟ್ ಅವರು ಹೇಳ್ತಾ ಇದ್ದಾರೆ, ಮ್ಯಾಡಮ್ ಕರ್ಡ್ ಇಂದ ನಮ್ಮ ಬಾಡಿನ ಕೂಲ್ ಇಡಬಹುದಾ ಅಂತ. ಕರ್ಡ್ಗಿಂತಲೂ ನೀವು ಮಜ್ಜಿಗೆನ ನೀವು ಸೇವನೆ ಮಾಡಿದ್ರೆ ಜಾಸ್ತಿ ನಿಮಗೆ ಒಂದು ಹೀಟ್ನ ಕಡಿಮೆ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು. ಸೊ ಪ್ರಶಾಂತ್ ಅವರು ಹೇಳ್ತಾ ಇದ್ದಾರೆ, ಹಾಯ್ ಮ್ಯಾಮ್, ನಾನು ಇಂಪ್ಲಾಂಟೇಷನ್ ಡೇಸ್ನಲ್ಲಿ ಸಾಕ್ಸ್ ಟಿಪ್ ಫಾಲೋ ಮಾಡ್ತಾ ಇದ್ದೀನಿ, ಇದನ್ನು ಎಷ್ಟು ದಿನ ಫಾಲೋ ಮಾಡಬೇಕು ಹೇಳಿ ಅಂತ. ಡಿಯರ್, ನೀವು ಆಫ್ಟರ್ 20 ಡೇಸ್ ನೀವು ನೆಕ್ಸ್ಟ್ ಪೀರಿಯಡ್ ಬರೋ ತನಕ, ಇಲ್ಲ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ತನಕ ಮಾಡಿ. ಓಕೆನಾ. ಸರಸ್ವತಿ ಅವರು ಹೇಳ್ತಾ ಇದ್ದಾರೆ, ಹೆಲೋ ಮೇಡಮ್, ನಾನು ಹೋಮಿಯೋಪತಿ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಈಗ 1 ಮಂತ್ ಆಗಿದೆ, ಈಗ ಸ್ಪಾಟ್ ಬ್ಲೀಡಿಂಗ್ ಆಗಿದೆ, ಈಗ ನಾನು ಏನು ಮಾಡಬೇಕು ಪ್ಲೀಸ್ ಹೇಳಿ. ಡಿಯರ್, ನೀವು ಹೋಮಿಯೋಪತಿ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀರಾ, ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ ಅಂದರೆ ನೀವು ಅವರಿಗೆ ಕೇಳೋದು ತುಂಬಾ ಬೆಸ್ಟ್ ಆಗಿರುತ್ತೆ. ಓಕೆನಾ. ಸೊ ಪ್ರದೀಪ್ ಅವರು ಹೇಳ್ತಾ ಇದ್ದಾರೆ, ಗುಡ್ ಇನ್ಫಾರ್ಮೇಷನ್ ಅಕ್ಕ ಅಂತ, ಥ್ಯಾಂಕ್ಸ್ ಡಿಯರ್. ಶ್ವೇತಾ ಅವರು ಹೇಳ್ತಾ ಇದ್ದಾರೆ, ಮೇಡಮ್ 6 ಮಂತ್ಸ್ ಆಗಿದೆ, ಯಾಕೋ ಮಕ್ಕಳಾಗಿಲ್ಲ, ಪ್ಲೀಸ್ ಹೆಲ್ಪ್ ಮೀ, ಹೆಲ್ಪ್ ಮಾಡಿ. ಡಿಯರ್, ನಾನು ತುಂಬಾ ರೆಮಿಡೀಸ್ನ ಟಿಪ್ಸ್ನ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಹಾಕ್ತೀರಾ ಪ್ರೆಗ್ನೆಂಟ್. ಸೊ ನಮಿತಾ ಅವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್ ಮ್ಯಾಮ್ಸ್, ಯು ಮೋಸ್ಟ್ ವೆಲ್ಕಮ್ ಡಿಯರ್. ಸರೋಜ ಅವರು ಹೇಳ್ತಾ ಇದ್ದಾರೆ, ಮ್ಯಾಮ್ ಇದನ್ನು ಕನ್ನಡದಲ್ಲಿ ಏನು ಅಂತ ಅಂತಾರೆ ಪ್ಲೀಸ್ ಹೇಳಿ. ಡಿಯರ್, ನನಗೆ ಇದು ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂತ ಸರ್ಚ್ ಮಾಡಿದೆ, ಆದರೂ ನನಗೆ ಗೊತ್ತಾಗ್ತಿಲ್ಲ. ಸೊ ನಿಮಗೆ ಗೊತ್ತಾದರೆ ನೀವು ಇಲ್ಲಿ ಶೇರ್ ಮಾಡಿ, ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಗೋನ್ ಕತೀರನ ಕನ್ನಡದಲ್ಲಿ ಏನು ಹೇಳ್ತಾರೆ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ದರೆ ಶೇರ್ ಮಾಡಿ. ಹಾಗೆ ಇಲ್ಲಿ ಶ್ವೇತಾ ಅವರು ಹೇಳ್ತಿದ್ರೆ, ಸಿಸ್ ನಾನು ನಿಮ್ಮ ಲೆಗ್ ಆಫ್ ದಿ ವಾಲ್ ಆ್ಯಂಡ್ ಪ್ರಾಣಾಯಾಮ ಟಿಪ್ಸ್ನ ಫಾಲೋ ಮಾಡಿದ್ದೀನಿ, ನನಗೆ ಪೀರಿಯಡ್ ನೆಕ್ಸ್ಟ್ ಮಂತ್ ಫಸ್ಟಿಗೆ ಇರೋದು, ಇವಾಗ ತುಂಬ ಬ್ಯಾಕ್ ಪೇನ್ ಬರ್ತಿದೆ ಮತ್ತು ಹೊಟ್ಟೆ ಕೆಳಗಡೆ ಪೇನ್ ಬರ್ತಾ ಇದೆ. ಡಿಯರ್, ಇದು ನಿಮಗೆ ಪೀರಿಯಡ್ ಸಿಂಪ್ಟಮ್ಸ್ಗ ಸಹ ಆಗಿರುತ್ತೆ, ಅದೇ ರೀತಿ ನಿಮಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗ ಸಹ ಆಗಿರುತ್ತೆ. ಬೋತ್ ಆರ್ ಸಿಮಿಲರ್ಸ್, ವಿ ಕಾಂಟ್ ಸೇ ಎನಿಥಿಂಗ್. ಓಕೆನಾ. ಸೊ ನೀವು ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಿ, ಹಾಗೆ ನೀವು ಮಿನಿಮಮ್ 8 ಡೇಸ್ ಆದಮೇಲೆ ಟೆಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ತಯ್ಯೂಬ್ ಅವರು ಹೇಳ್ತಾ ಇದ್ದಾರೆ, ಮ್ಯಾಮ್ ನಾನು ಇವತ್ತು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿದಾಗ ಒಂದು ಡಾರ್ಕ್ ಲೈನ್, ಇನ್ನೊಂದು ತುಂಬ ಲೈಟ್ ಲೈನ್ ಬಂತು ಮೇಡಮ್, ನಾನು ಪ್ರೆಗ್ನೆಂಟಾ ಅಂತ ಕೇಳ್ತಾ ಇದ್ದಾರೆ. ಹೌದು ಡಿಯರ್, ನೀವು ಪ್ರೆಗ್ನೆಂಟ್. ಸೊ ಪ್ರೀತಿ ಅವರು ಹೇಳ್ತಾ ಇದ್ದಾರೆ, ಸ್ವಲ್ಪ ನೀರು ಥರ ಬ್ಲೀಡಿಂಗ್ ಆಗ್ತಿದೆ, ಪಿಂಕ್ ಥರ ಕಾಣಿಸ್ತಿದೆ, ಕಾಲು ನೋವು ಜಾಸ್ತಿ ಮತ್ತು ಹೊಟ್ಟೆ ನೋವುತ್ತಿದೆ ಸಿಸ್, ಏನು ಅರ್ಥ ಗೊತ್ತಾಗ್ತಿಲ್ಲ. ಡಿಯರ್, ಇದು ಮೇ ಬಿ ಇಂಪ್ಲಾಂಟೇಷನ್ ಸಿಂಪ್ಟಮ್ಸ್ ಆಗಿರ್ಬೋದು ನಿಮಗೆ. ಸುನೀಲ್ ಅವರು ಹೇಳ್ತಾರೆ, ಮ್ಯಾಮ್ ನಾವು ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದೆ, ಸಾರಿ ಮ್ಯಾಮ್, ಬಟ್ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಸಚ್ ಎ ಗುಡ್ ಇನ್ಫಾರ್ಮೇಷನ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಡಿಯರ್ ನೋಡಿ, ನನಗೆ ಟೈಮ್ ಸಿಕ್ಕಿಲ್ಲ ಅಂದರೆ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ, ನನಗೂ ಸಹ ಇಬ್ಬರು ಮಕ್ಕಳಿದ್ದಾರೆ, ಮನೆ ಕೆಲಸನ ನಾನೇ ಮಾಡಬೇಕು, ಸಂಸಾರ ಹಾಗೂ ಈ ಒಂದು ವೀಡಿಯೋಸ್ ಕೆಲಸ ಎಲ್ಲನೂ, ವಿಡಿಯೋ ಎಡಿಟಿಂಗ್ ಎಲ್ಲನೂ ನಾನೇ ಮಾಡ್ತಿದ್ದೀನಿ, ನನಗೆ ಈ ಬೇರೆ ಯಾವುದೇ ಥರದ ಸಪೋರ್ಟಾಗಿ ಬೇರೆ ಯಾರೂ ಇಲ್ಲ. ಸೊ ಸಮಟೈಮ್ಸ್ ನಾನು ರಿಪ್ಲೈ ಮಾಡೋಕ್ಕೆ ಏನಂದರೆ ಸ್ವಲ್ಪ ತಡ ಆಗ್ಬೋದು, ಆದರೆ ಡೆಫಿನೆಟ್ಲಿ ನಾನು ನೋಡಿದ್ರೆ ಕಮೆಂಟ್ ರಿಪ್ಲೈ ಮಾಡ್ತೀನಿ. ಆದರೆ ಕೆಲವಷ್ಟು ಕಾಮೆಂಟ್ಸ್ ಸ್ಪ್ಯಾಮ್ ಬಾಕ್ಸ್ ಹಾಗೆ ಕೆಲವಷ್ಟು ಅದೇ ಹೇಳಿದ್ನಲ್ಲ ಸ್ಪ್ಯಾಮಿಗೆ ಹೋಗಿರುತ್ತೆ, ಸೊ ಅದೆಲ್ಲ ನನಗೆ ಕಾಣಿಸೋದಿಲ್ಲ. ಸೊ ನೀವು ಏನು ಬೇಜಾರು ಮಾಡ್ಕೋಬಿಡಿ, ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಗುಡ್ ಇನ್ಫಾರ್ಮೇಷನ್ ಅಂತ, ಥ್ಯಾಂಕ್ಸ್. ಓಕೆನಾ. ಸೊ ಮಂಜುಳಾ ಅವರು ಹೇಳ್ತಾ ಇದ್ದಾರೆ, ಯಾವ ಟೈಮ್ನಲ್ಲಿ ಸೇವನೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಡಿಯರ್ ನಿಮಗೆ ಡೀಟೇಲ್ ಆಗಿ. ಗೋನ್ ಕತೀರನೇ ನೀವು ದಿನದಲ್ಲಿ ಯಾವುದೇ ಸಮಯ ಬೇಕಾದರೂ ನೀವು ಸೇವನೆ ಮಾಡ್ಬೋದು, ಬೆಸ್ಟ್ ಟೈಮ್ ಅಂದರೆ ತಿಂಡಿ ಆದಮೇಲೆ ಸೇವನೆ ಮಾಡಿ. ಓಕೆನಾ. ಗೀತಾ ಅವರು ಹೇಳಿದ್ದಾರೆ, ಥ್ಯಾಂಕ್ ಯು ಸಿಸ್, ನನಗೆ ಬಾಡಿ ಹೀಟ್ ಇದೆ, ನಾನು ಇದನ್ನು ಕೂಡ ಯೂಸ್ ಮಾಡ್ತೀನಿ. ಓಕೆ, ಡೆಫಿನೆಟ್ಲಿ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ, ಹೆಲೋ ಅಕ್ಕ, ಆ್ಯಕ್ಚುಲಿ ನನ್ನದು ಹೀಟ್ ಬಾಡಿ, ಬಟ್ ಹೀಟ್ ಬಾಡಿ ಇರೋರಿಗೆ ಲೆಗ್ಸ್ ಹ್ಯಾಂಡ್ಸ್ ಸ್ಟೊಮೆಕ್ ಎಲ್ಲ ಉರಿ ಬರುತ್ತೆ ಅಂತ ಹೇಳಿದರು. ಆದರೆ ನನಗೆ ಮನೇಲಿದ್ದಾಗ ಪಾದ ಫುಲ್ ಐಸ್ ಥರ ಕೋಲ್ಡ್ ಆಗಿರುತ್ತೆ ಮತ್ತು ಚಳಿ ಆಗ್ತಾ ಇರುತ್ತೆ ಅಂತ. ಡಿಯರ್, ನೀವು ಇದನ್ನು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾ ಸೊ ಇಲ್ಲಿ
ಆಯಿಷಾ ಸಿದ್ದಿಕ್ ಅವರು ಹೇಳ್ತಿದ್ರೆ, ಮ್ಯಾಮ್ ನನ್ನ ಪೀರಿಯಡ್ ಮಿಸ್ ಆಗಿ 6 ಡೇಸ್ ಆಗಿದೆ, ಟೆಸ್ಟ್ ಮಾಡಿದರೆ ನೆಗೆಟಿವ್ ಬರ್ತಿದೆ, ಏನು ಮಾಡಬೇಕು ಅಂತ. ಡಿಯರ್, ನೀವು ಇನ್ನೂ 6 ಡೇಸ್ ವೇಟ್ ಮಾಡಿ, ಓಕೆನಾ? ಸೊ ಅಮರಾವತಿ ಅವರು ಹೇಳ್ತಿದ್ದಾರೆ, ಥ್ಯಾಂಕ್ಸ್ ಮೇಡಮ್ ಅಂತ, ಯು ಆರ್ ವೆಲ್ಕಮ್ ಡಿಯರ್. ನಾಗರಾಜ್ ಅವರು ಹೇಳ್ತಾ ಇದ್ದಾರೆ, ಓಕೆ, ಅವರಿಗೆ ರಿಪ್ಲೈನ ನಾನು ನೀಡಿದ್ದೀನಿ. ನಿರುಪಮಾ ಲಿಂಕ್ ಕಳಿಸಿ ಅಂತಿದ್ದಾರೆ, ಯಾವ ಲಿಂಕ್ ಗೊತ್ತಾಗಲಿಲ್ಲ ನಿರುಪಮಾ ಅವರೇ. ಅಹಮದ್ ಜಕೀರ್ ಅವರು ಥ್ಯಾಂಕ್ ಮ್ಯಾಮ್ ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ತಿದ್ದಾರೆ, ವೆಲ್ಕಮ್ ಡಿಯರ್. ಹಾಗೆ ಮಂಜುಳಾ ಅವರು ಹೇಳ್ತಿದ್ದಾರೆ, ಇದು ಎಲ್ಲಿ ಸಿಗುತ್ತೆ ಅಂತ, ಇದು ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಓಕೆನಾ? ಉಷಾ ಅವರು ಹೇಳ್ತಾ ಇದ್ದಾರೆ, ಮ್ಯಾಮ್ ಪ್ರೆಗ್ನೆಂಟ್ ಡೇಸ್ಗೆ ಲಾಸ್ಟ್ ಅಂದರೆ ಎಷ್ಟು ದಿನ ಕಾಯಬೇಕು? ಡಿಯರ್, ನಿಮ್ಮ ಪೀರಿಯಡ್ ಮಿಸ್ ಆಗಿ ಮಿನಿಮಮ್ 1 ವೀಕ್ ಆದರೂ ಆಗಿರಬೇಕು, ಓಕೆನಾ? ಸೊ ಝೈನ್ ಸ್ಯಾಮ್ ಅವರು ಹೇಳ್ತಿದ್ದಾರೆ, ಮ್ಯಾಮ್ ಇದು ಎಲ್ಲಿ ಸಿಗುತ್ತೆ ಅಂತ, ಅಗೇನ್ ಇವ್ರಿಗೂ ಅದೇ ಆನ್ಸರ್, ಅಮೆಝಾನಲ್ಲಿ ಸಿಗುತ್ತೆ, ಓಕೆನಾ? ಸೊ ಅರ್ಪಿತಾ ಅವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ವಿಡಿಯೋ ನಮಗೆ ತುಂಬ ಇಷ್ಟ, ತುಂಬ ಹೆಲ್ಪ್ ಮಾಡ್ತಿದ್ದೀರಾ ವಿಮೆನ್ಸ್ಗೆ, ನೀವು ಮನಸ್ಸಿಗೆ ಅಪ್ಸೆಟ್ ಮಾಡುತ್ತೆ ಬಟ್ ನೀವು ಗ್ರೇಟ್ ಮ್ಯಾಮ್, ಡಾಕ್ಟರ್ ಎಷ್ಟು ಒಳ್ಳೆ ರಿಸಲ್ಟ್ ಕೊಡಲ್ಲ, ಸೂಪರ್, ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪಾಸಿಟಿವ್ ಫೀಡ್ಬ್ಯಾಕ್, ಓಕೆನಾ? ಮಂಜುಳಾ ಅವರು ಸೂಪರ್ ಮ್ಯಾಮ್ ಅಂತ ಇದ್ದಾರೆ, ಥ್ಯಾಂಕ್ಸ್ ಡಿಯರ್. ಪಲ್ಲವಿ ಅವರು ಹೇಳ್ತಿದ್ದಾರೆ, ಲಿಂಕ್ ಇಲ್ಲ ಮ್ಯಾಮ್ ಅಂತ, ಯಾವುದು ಅಂತ ಗೊತ್ತಾಗಿಲ್ಲ. ಓಕೆ ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಒಂದು ಪ್ರೀವಿಯಸ್ ವೀಡಿಯೋಸಲ್ಲಿ ಯಾರೆಲ್ಲ ಕಾಮೆಂಟ್ಸ್ ಮಾಡಿದ್ದೀರಾ, ಯಾರೆಲ್ಲ ಕಾಮೆಂಟ್ಸ್ ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ ಇದೆ, ಇದರಲ್ಲಿ ನಾನು ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ, ಓಕೆನಾ? ಸೊ ಸ್ಪ್ಯಾಮ್ ಬಾಕ್ಸಲ್ಲಿ ಹೋಗಿದರೆ ನನ್ನ ಅದರಲ್ಲಿ ತಪ್ಪು ಏನೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಒಳ್ಳೆ ರೀತಿಯಲ್ಲಿ ನೀವು ಕಾಮೆಂಟ್ಸ್ ಮಾಡಿದರೆ ಮಾತ್ರ ಇಲ್ಲಿ ಶೋ ಆಗುತ್ತೆ ಪಬ್ಲಿಕಲ್ಲಿ, ಓಕೆನಾ? ಸೊ ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಇದರಲ್ಲಿ ನಿಮ್ಮ ಕ್ವಶನ್ ಇದ್ರೂ ಇಲ್ದಿದ್ರೂ ಅಗೇನ್ ನಿಮಗೆ ಈ ಎಲ್ಲ ಡೌಟ್ಸ್ ನಿಮ್ಮಲ್ಲಿನೂ ಸಹ ಬರುತ್ತೆ. ಸೊ ನೀವು ಇದಕ್ಕೆ ಒಂದು ಉತ್ತರನ ಕಂಡುಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿನ ಮುಗಿಸ್ತಾ ಇದ್ದೀನಿ, ಓಕೆನಾ? ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಧನ್ಯವಾದಗಳು, ನಮಸ್ತೆ.